ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ ಅವರು ಕೊನೆ ಉಸಿರನ್ನ ಎಳೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಚುನಾವಣೆಯ ಹೊಸ್ತಿಲಲ್ಲಿ ಕಾಂಗ್ರೆಸ್ ಗೆ ಇದು ದೊಡ್ಡ ಆಘಾತ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ ನಿಧನರಾಗಿದ್ದಾರೆ. ಹೃದಯಾಘಾತದಿಂದ ಧ್ರುವನಾರಾಯಣ ಕೊನೆ ಉಸಿರನ್ನ ಎಳೆದಿರುವಂತಹದ್ದು ಮೈಸೂರಿನಲ್ಲಿ. ಮೈಸೂರಿನಲ್ಲಿ ಮಾಜಿ ಸಂಸದ ಧ್ರುವನಾರಾಯಣ ನಿಧನರಾಗಿದ್ದಾರೆ. ಹಳೆ ಮೈಸೂರು ಭಾಗದ ಪ್ರಬಲ ದಲಿತ ನಾಯಕ, ಜೊತೆಗೆ ಕಾಂಗ್ರೆಸ್ನ ಪ್ರಬಲ ನಾಯಕರಾಗಿಯೂ ಕೂಡ ಗುರುತಿಸಿಕೊಂಡಿದ್ದರು. ನಂಜನಗೂಡಿನಿಂದ 2023ರ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದರು ಧ್ರುವನಾರಾಯಣ. 1983ರಲ್ಲಿ ಓರ್ವ ಸಾಮಾನ್ಯ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು ಆರ್ ಧ್ರುವನಾರಾಯಣ ಅವರು. ಅದಾದ ಮೇಲೆ ಹಂತ ಹಂತವಾಗಿ ಕಾಂಗ್ರೆಸ್ನಲ್ಲಿ ಬೆಳೆದಿದ್ದರು. ಎರಡು ಸಾವಿರದ ನಾಲ್ಕರಲ್ಲಿ ಸಂತೆಮಾರಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ 2008ರಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ ಎರಡು ಬಾರಿ ಶಾಸಕರಾಗಿ ಜಯವನ್ನು ಗಳಿಸಿದರು ಆರ್ ಧ್ರುವನಾರಾಯಣ ಅವರು. 1999ರಲ್ಲಿ ಸಂತೆಮಾರಹಳ್ಳಿ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಎಆರ್ ಕೃಷ್ಣಮೂರ್ತಿಯವರ ಎದುರು ಸೋತಿದ್ದರು. ಇದೇ ಕೃಷ್ಣಮೂರ್ತಿಯವರನ್ನು 2004ರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಒಂದೇ ಒಂದು ಮತದಿಂದ ಧ್ರುವನಾರಾಯಣ ಅವರು ಸೋಲಿಸಿದರು. ಅದು ಇತಿಹಾಸ ಕೂಡ ಹೌದು ರಾಜ್ಯ ರಾಜಕಾರಣದಲ್ಲಿ. ಚುನಾವಣೆಯ ಹೊಸ್ತಿಲಲ್ಲಿಯೇ ಈಗ ಕಾಂಗ್ರೆಸ್ಗೆ ದೊಡ್ಡ ಆಘಾತ ಎದುರಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ ಅವರು ನಮ್ಮನ್ನು ಅಗಲಿದ್ದಾರೆ, ಕೊನೆ ಉಸಿರನ್ನು ಎಳೆದಿದ್ದಾರೆ. 61 ವರ್ಷ ವಯಸ್ಸಾಗಿತ್ತು ಅವರಿಗೆ. ಹಾರ್ಟ್ ಅಟ್ಯಾಕ್ನಿಂದ ನಿಧನರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಹಳೆ ಮೈಸೂರು ಭಾಗದ ಪ್ರಬಲ ದಲಿತ ನಾಯಕರು ಕೂಡ ಹೌದು. ಇವರು 2023ರ ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ರು. ಪ್ರಬಲ ನಾಯಕರಾಗಿಯೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಗುರುತಿಸಿಕೊಂಡಿದ್ದರು ಆರ್ ಧ್ರುವನಾರಾಯಣ ಅವರು. ಕಾಂಗ್ರೆಸ್ನ ಸಕ್ರಿಯ ರಾಜಕಾರಣಿಯಾಗಿದ್ದರು, ಪ್ರಬಲ ನಾಯಕರಾಗಿ ಗುರುತಿಸಿಕೊಂಡಿದ್ದರು. ಎಲ್ಲರ ಜೊತೆಗೂ ಕೂಡ ಉತ್ತಮ ಒಡನಾಟವನ್ನು ಹೊಂದಿದ್ದರು ಆರ್ ಧ್ರುವನಾರಾಯಣ ಅವರು. ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ನೇಮಕವಾದ ಮೇಲೆ ಅತ್ಯಂತ ಚುರುಕಿನಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದರು ರಾಜ್ಯ ಕಾಂಗ್ರೆಸ್ನಲ್ಲಿ. ಜೊತೆಗೆ ಹೈಕಮಾಂಡ್ಗೂ ಕೂಡ ಅಷ್ಟೇ ನಿಷ್ಠೆಯಲ್ಲಿದ್ದರು. ಯಾವುದೇ ಬಣರಾಜಕಾರಣದಲ್ಲೂ ಕೂಡ ಗುರುತಿಸಿಕೊಂಡಿರಲಿಲ್ಲ ಆರ್ ಧ್ರುವನಾರಾಯಣ ಅವರು. ಚುನಾವಣೆಯ ಹೊಸ್ತಿಲಲ್ಲಿ ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ದೊಡ್ಡ ಆಘಾತ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತನನ್ನು ಕಳೆದುಕೊಂಡಂತಹ ಆ ನೋವು ಈಗ ಕಾಂಗ್ರೆಸ್ನನ್ನು ಕಾಡ್ತಾ ಇರುವಂಥದ್ದು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ ಅವರು ನಿಧನರಾಗಿದ್ದಾರೆ. ಹೃದಯಾಘಾತದಿಂದ ಧ್ರುವನಾರಾಯಣ ಕೊನೆ ಉಸಿರನ್ನು ಎಳೆದಿರುವಂತಹದ್ದು. ಅದರಲ್ಲೂ ಕೂಡ ಈ ಹಳೆ ಮೈಸೂರು ಭಾಗಕ್ಕೆ ಇದು ತುಂಬಲಾಗದ ನಷ್ಟ. ದಲಿತರ ಧ್ವನಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಧ್ರುವನಾರಾಯಣ ಅವರು. ಕಾಂಗ್ರೆಸ್ನಲ್ಲಿ ನಿಷ್ಠಾವಂತ ಕಾರ್ಯಕರ್ತನಾಗಿ ಒಬ್ಬ ಪ್ರಬಲ ನಾಯಕನಾಗಿ ಬೆಳೆದಿದ್ರು ಆರ್ ಧ್ರುವನಾರಾಯಣ ಅವರು. ಚುನಾವಣೆಯ ಹೊಸ್ತಿಲಲ್ಲಿಯೇ ಕಾಂಗ್ರೆಸ್ಗೆ, ದಲಿತ ಸಮುದಾಯಕ್ಕೆ ಇದು ತುಂಬಲಾಗದ ನಷ್ಟ. ಕೃಷ್ಣಮೂರ್ತಿಯವರನ್ನು 2004ರ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಒಂದು ಮತದ ಅಂತರದಿಂದ ಸೋಲಿಸುವ ಮೂಲಕ ಇತಿಹಾಸವನ್ನು ನಿರ್ಮಿಸಿದ್ದು ಆರ್ ಧ್ರುವನಾರಾಯಣ ಅವರು. 2009 ಹಾಗೂ 2014ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೃಷ್ಣಮೂರ್ತಿಯವರನ್ನು ಸೋಲಿಸಿ ಸಂಸದರಾಗಿದ್ದವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುಕೇಶ್. ಧ್ರುವನಾರಾಯಣ ಅವರು ನಿಧನರಾಗಿರುವಂತಹದ್ದು, ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಏನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರುಗಳು, ಜೊತೆಗೆ ಕುಟುಂಬಸ್ಥರು, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಈ ಬಗ್ಗೆ? ಪ್ರೇಮ್, ಇದು ಕಾಂಗ್ರೆಸ್ ಪಾಲಿಗೆ ಒಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಸಾಕಷ್ಟು ಕೆಲಸಗಳನ್ನ ಕೂಡ ಪಕ್ಷಕ್ಕಾಗಿ ಮಾಡಿದಂತರು, 2 ಬಾರಿ ಶಾಸಕರಾಗಿ, 2 ಬಾರಿ ಸಂಸದರಾಗಿ ಕೂಡ ಅವರು ಕೆಲಸವನ್ನು ಮಾಡಿದಂತರು. 2008ರಲ್ಲಿ ಚುನಾವಣೆ ಗೆದ್ದ ನಂತರವೂ ಕೂಡ ಪಕ್ಷಕ್ಕಾಗಿ ಲೋಕಸಭೆಗೆ ಸ್ಪರ್ಧೆ ಮಾಡಬೇಕು ಅಂತ ಸೂಚನೆ ಕೊಟ್ಟಾಗ ಶಾಸಕ ಸ್ಥಾನವನ್ನ ಬಿಟ್ಟು ಅವರು ಲೋಕಸಭೆಗೆ ಸ್ಪರ್ಧೆಯನ್ನು ಕೂಡ ಮಾಡ್ತಾರೆ, ಅಲ್ಲೂ ಕೂಡ ಗೆಲುವನ್ನು ಸಾಧಿಸ್ತಾರೆ. ಮತ್ತೆ ಚಾಮರಾಜ ನಗರದಲ್ಲಿ 2 ಬಾರಿ ಸಂಸದರಾಗಿ ಪ್ರತಿನಿಧಿಸಿದಂತವರು, ಸಹಜವಾಗಿ ಈ ಬಾರಿ ಕೂಡ ವಿಧಾನಸಭೆ ಚುನಾವಣೆಗೆ ಅವರು ನಂಜನಗೂಡಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಕೂಡ ನಿರೀಕ್ಷೆ ಕೂಡ ಇತ್ತು. ಹಾಗೆ ಪಕ್ಷದ ಸಂಘಟನಾ ಕಾರ್ಯದಲ್ಲಿ ಹೆಚ್ಚು ತೊಡಗಿಸಿಕೊಂಡಂತವ್ರು, ಮತ್ತೆ ಯಾವುದೇ ಬಡದಲ್ಲಿ ಗುರುತಿಸಿಕೊಳ್ಳದೆ ಪಕ್ಷನಿಷ್ಠ ಅನ್ನುವಂತ ಹೆಸರನ್ನು ಕೂಡ ಗಳಿಸಿದಂತವ್ರು. ಈ ಒಂದು ಬೆಳವಣಿಗೆ ಬಹುಶಃ ಕಾಂಗ್ರೆಸ್ಗೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಆ ರೀತಿಯ ಒಂದು ನಾಯಕತ್ವವನ್ನು ಹೊಂದಿದಂತ ನಾಯಕರು ಕೂಡ ಹೌದು, ಮತ್ತೆ ಎಲ್ಲರೊಂದಿಗೆ ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಇದ್ದಂತ ನಾಯಕ ಕೂಡ ಹೌದು. ಹಾಗಾಗಿ ಕಾಂಗ್ರೆಸ್ ಪಾಲಿಗೆ ಇದು ನಿಜಕ್ಕೂ ಒಂದು ನಂಬಲಾರದ ಒಂದು ಶಾಕ್ ಅಂತ ಹೇಳ್ಬೋದು. ಸುಕೇಶ್, ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆಗೆ ಆರ್ ಧ್ರುವನಾರಾಯಣ ಅವರ ಕೊಡುಗೆ ದೊಡ್ಡ ಮಟ್ಟದಲ್ಲಿ ಇತ್ತು. ಚುನಾವಣೆಯ ಸಂದರ್ಭದಲ್ಲಿ ಇದು ಒಂದ್ ಕಡೆ ಎಲ್ಲೋ ಕಾಂಗ್ರೆಸ್ಗೆ ಏಟನ್ನು ಕೊಟ್ಟಂತಾಗುತ್ತೆ ಅಲ್ವಾ?
ಖಂಡಿತ ಹೌದು ಹಳೆ ಮೈಸೂರು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಶಕ್ತಿಯಾಗಿ ಹೊರಹೊಮ್ಮಿದಂತವರು ಧ್ರುವನಾರಾಯಣ ಅವರು ಜೊತೆಗೆ ಎಲ್ಲರೊಂದಿಗೂ ಕೂಡ ಸೌಹಾರ್ದತೆಯಿಂದ ಇದ್ದಂತವರು ಮತ್ತೆ ಬಹುತೇಕ ಸಂದರ್ಭಗಳಲ್ಲಿ ಅಂದ್ರೆ ಪಕ್ಷದ ಒಳಗಿನ ಯಾವುದೇ ಭಿನ್ನಾಭಿಪ್ರಾಯಗಳು ಅಥವಾ ಏನೇ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಅದನ್ನು ಸರಿಪಡಿಸುವಂತ ಎಲ್ಲರನ್ನೂ ಸರಿದೂಗಿಸಿಕೊಂಡಂತ ಸ್ವಲ್ಪ ಮೃದು ಮನಸ್ಸಿನ ಶಾಂತ ಸ್ವಭಾವದ ವ್ಯಕ್ತಿತ್ವ ನಾಯಕರನ್ನ ಕಾರಣಕ್ಕಾಗಿ ಸಾಕಷ್ಟು ಜನ ಅವ್ರನ್ನ ಇಷ್ಟಪಡ್ತಾ ಇದ್ದಂಥದ್ದು ಆದ್ರೆ ಶಾಂತ ಸ್ವಭಾವದ ನಾಯಕ ಈಗ ಇಲ್ಲ ಅನ್ನುವಂಥ ಸತ್ಯವೇ ಬಹುಶಃ ಕಾಂಗ್ರೆಸ್ ಕಾರ್ಯಕರ್ತರಿಗಿರ್ಬೋದು ಕಾಂಗ್ರೆಸ್ ನಾಯಕರುಗಳಿರ್ಬೋದು ಅದನ್ನ ಒಪ್ಪಿಕೊಳ್ಳೋದೇ ಕಷ್ಟದ ಒಂದು ನೋವಿನ ವಿಚಾರ ಕೂಡ ಪ್ರೇಮ್. ಸುಕೇಶ್, ನಿನ್ನೆವರೆಗೂ ಆಕ್ಟಿವ್ ಆದಂತಹ ಒಬ್ಬ ವ್ಯಕ್ತಿ ಸಡನ್ ಆಗಿ ಇವತ್ತು ನಮ್ಮೊಟ್ಟಿಗೆ ಇಲ್ಲ ಅಂದಾಗ ನಿಜಕ್ಕೂ ಕೂಡ ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡೋದು ಅಂತ? ಖಂಡಿತ ಪ್ರೇಮ್, ಯಾಕಂದ್ರೆ ಸಾವನ್ನ ಯಾರು ಕೂಡ ನಿರೀಕ್ಷೆ ಮಾಡೋಕ್ಕಾಗಲ್ಲ ಯಾರಿಗೆ ಯಾವಾಗ ಅನ್ನುವಂಥದ್ದು. ಹಾಗಾಗಿ ಸತ್ಯವನ್ನು ಒಪ್ಕೊಳ್ಳೇಬೇಕಾಗುತ್ತೆ. ಆದ್ರೆ ಇಷ್ಟೊಂದು ಆಕ್ಟಿವ್ ಆಗಿದ್ದಂಥವ್ರು ಈ ರೀತಿ ಸಡನ್ ಆಗಿ ಈ ರೀತಿ ಆಗುತ್ತೆ ಅನ್ನುವಂತ ಒಂದು ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿಯ ದುಃಖ ಮಡಗಟ್ಟುವಂತೆ ಮಾಡಿದೆ. ಮತ್ತು ಅಂದ್ರೆ ಅವರ ಓಡಾಟದ ರೀತಿ ಅಥವಾ ಪಕ್ಷಕ್ಕಾಗಿ ಅವರು ಹಿಡಿದಂತ ರೀತಿ ಅಥವಾ ಅವರ ಭಾಗವಹಿಸಿದ ರೀತಿ ಎಲ್ಲವನ್ನು ಕೂಡ ಕಾಂಗ್ರೆಸ್ ನಾಯಕರುಗಳು ಮೆಲ್ಕಾಕೊಳ್ಳುವಂಥದ್ದು. ಹಾಗೆ ಬಹುತೇಕ ಕಾಂಗ್ರೆಸ್ನ ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ರದ್ದಾಗಿ ಎಲ್ಲ ಕಾಂಗ್ರೆಸ್ ನಾಯಕರುಗಳು ಕೂಡ ಈಗ ಚಾಮರಾಜನಗರತ್ತ ಹೊರಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.